ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರಿ, ನೀವು ನೋಡ್ತಾ ಇದ್ರ ಜೀವಿ ಟಿವಿ. ನಾನು ಕಾವೇರಿ. ನಿನ್ನೆ ಪಟ್ಟಣದಲ್ಲಿ ನಡೆದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ತಾಲೂಕಿನ ಹಲವಾರು ಮಹಿಳೆಯರು ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ನಗರದ ಟಿಬಿ ಸರ್ಕಲ್ವರೆಗೆ ಭಾರತ ಮಾತೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ರಾಷ್ಟ್ರಧ್ವಜವನ್ನ ಹಿಡಿಯುವ ಮೂಲಕ ಜಾಗೃತಿ ಜಾಥವನ್ನ ನಡೆಸಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷೆಯಾದ ಜ್ಯೋತಿ ಕೆಂಚಪ್ಪ ಮತ್ತು ಪುರಸಭೆಯ ನಾಮ ನಿರ್ದೇಶಿತ ಸದಸ್ಯರಾದ ಸಿಂಧು ಅಶೋಕ್ ಹಾಗೂ ಪುರಸಭೆಯ ಸದಸ್ಯರಾದ ಸ್ವಾತಿ ಪ್ರದೀಪ್, ಕಬ್ಬಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯ ಶಿಕ್ಷಕಿಯಾದ ಮಂಜುಳಾಕ್ಷಿ, ಹೀಗೆ ಅನೇಕ ತಾಲೂಕಿನ ಮಹಿಳೆಯರು ಭಾಗವಹಿಸುವ ಮೂಲಕ ಈ ಒಂದು ಜಾಥಾ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಐದನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ನಾವು ಮಹಿಳೆಯರೆಲ್ಲರೂ ಸೇರಿ ಮಾತೆಯರೆಲ್ಲ ಸೇರಿ ಈ ಒಂದು ಜಾಥವನ್ನು ಹಮ್ಮಿಕೊಂಡಿದ್ವು. ಇದು ಯಾವುದೇ ರೀತಿ ಸಂಘಟನೆಯಿಂದ ಅಲ್ಲ, ಯಾವುದೇ ಒಂದು ಪಕ್ಷದಿಂದ ಅಲ್ಲ, ಇದು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಮಾಡ್ತಾ ಇರುವಂಥದ್ದು. ಇದ್ರ ಉದ್ದೇಶ ಇಷ್ಟೇ, ಪುರುಷರೆಲ್ಲ ಸೇರಿ ಬೈಕ್ ರ್ಯಾಲಿ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಜಾಥಾ ಮಾಡ್ತಾರೆ. ಹೆಣ್ಮಕ್ಳು ನಾವು ಬರೀ ನಾಲ್ಕು ಗೋಡೆ ಮಧ್ಯೆ ಅಷ್ಟೇ ಸೀಮಿತ ಅಲ್ಲ, ನಾವು ಸಹ ಈ ಅಮೃತ ಮಹೋತ್ಸವದಲ್ಲಿ ಹೆಮ್ಮೆಯಿಂದ ಭಾಗವಹಿಸ್ತೀವಿ. ಸ್ವಾಮೃತ ಮಹೋತ್ಸವಕ್ಕೆ ಗೌರವ ಸಮರ್ಪಣೆ ನಮ್ಮಿಂದನೂ ಆಗಲಿ ಅನ್ನೋ ಉದ್ದೇಶದಿಂದ ಎಲ್ಲ ಮಾತೆಯರು ಸಹ ಒಮ್ಮತದಿಂದ ಒಮ್ಮನಸ್ಸಿನಿಂದ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೇನೆ ಪ್ರತಿಯೊಬ್ಬರೂ ಸಹ ಈ ಒಂದು ಜಾಥಾದಲ್ಲಿ ಭಾಗವಹಿಸಿದೀವಿ. ಎಲ್ಲರಲ್ಲೂ ಸಹ ರಾಷ್ಟ್ರದ ಒಂದು ಭಕ್ತಿ ಹುಟ್ಟಲಿ, ಅವರು ಎಲ್ಲರೂ ಸಹ ಒಂದೇ ಅಂತಕ್ಕಂಥ ಭಾವನೆ ಮಕ್ಕಳಲ್ಲೂ ನಾವು ಬೆಳೆಸ್ಬೇಕು. ಎಲ್ಲ ನಾರಿಯರು ಧೈರ್ಯವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇಂದಿರಾ ಗಾಂಧಿ ಮತ್ತೆ ಕಲ್ಪನಾ ಚಾವ್ಲಾ ಎಲ್ಲ ಹೆಣ್ಣುಗಳಾಗಿ ಏನೆಲ್ಲ ಸಾಧಿಸಿದ್ರು, ಆದ್ರೆ ನಮ್ಗೆ ಅದೇನೋ ಸಾಧಿಸೋಕೆ ಅವಕಾಶ ಆಗದಿರು ಸಹ ಇವತ್ತು ಈ ಭಾರತ ಧ್ವಜವನ್ನು ಹಿಡ್ಕೊಂಡು ನಾವೊಂದು ಪ್ರದಕ್ಷಿಣೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ತುಂಬಾ ಹೆಮ್ಮೆ ಪಡ್ತೀವಿ. ಇದೇ ರೀತಿ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಮಾಡ್ತೀವಿ ಅಂತಬಿಟ್ಟು ಘಂಟಾಘೋಷವಾಗಿ ಹೇಳ್ತೀನಿ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ. ದೇಶ 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 ನನ್ನದು, ದೇಶ 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 ನನ್ನದು. ವ್ಯಾಸ ಭಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ, ಹಿಂದೂ ದೇಶಕ್ಕೆ ನಿವಾಸಿ ಸಭಿ ಜನ ಏಕ ಹೈ, ಅಂಗ ರೂಪ ವೇಷ ಭಾಷಾ ಚಾಹೆ ಅನೇಕ ಹೈ. ಪತಿ ರಾಘವ ರಾಜಾರಾಮ, ಪತಿತ ಪಾವನ ಸೀತಾರಾಮ, ಈಶ್ವರ ಅಲ್ಲಾ ತೇರೇ ನಾಮ, ಸಬಕೋ ಸನ್ಮತಿ ದೇ ಭಗವಾನ್. ಒಟ್ಟಾರೆ 75ನೇ ಅಮೃತ ಮಹೋತ್ಸವದ ಅಂಗವಾಗಿ ಇಡೀ ದೇಶಾದ್ಯಂತ ಎಲ್ಲ ಸಾರ್ವಜನಿಕರು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅನುಮೋದನೆ ನೀಡಿರುವಂತಹ ಈ ಹರ್ ಘರ್ ತಿರಂಗ ಅಭಿಯಾನಕ್ಕೆ ತಮ್ಮದೇ ರೀತಿಯಲ್ಲಿ ಬೆಂಬಲವನ್ನ ನೀಡ್ತಾ ಬಂದಿದ್ದು, ಹಾಗೆ ಹೊಸದುರ್ಗ ಪಟ್ಟಣದ ಮಹಿಳೆಯರು ಕೂಡ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ರಾಷ್ಟ್ರಧ್ವಜವನ್ನ ಹಿಡಿದು ಘೋಷಣೆಗಳನ್ನು ಕೂಗುವ ಮೂಲಕ ಈ ಒಂದು ಮೊದಲ ದಿನದ ಹರ್ ಘರ್ ತಿರಂಗ ಅಭಿಯಾನದ ಜಾಥವನ್ನ ಯಶಸ್ವಿಗೊಳಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜೀವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜೀವಿ ಟಿವಿ. ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.